ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ ಕ್ರಿಯೇಷನ್ಸ್ ಆಫ್ ಅನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ಸಾಗರ್ ಚಿಲ್ಗೌಡ. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ನಿಮ್ಗೇನು ತಿಳಿಸ್ಕೊಡ್ತೀನಿ ಅಂತ ಅಂದರೆ, ಪಿಕ್ಸೆಲ್ಯಾಬ್ ಅಪ್ಲಿಕೇಶನಲ್ಲಿ ಈ ರೀತಿ ಒಂದು ಟ್ರೆಂಡಿಂಗ್ ಲೋಗೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಈ ರೀತಿ ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ. ಫ್ರೆಂಡ್ಸ್ ಫ್ರೆಂಡ್ಸ್, ಈ ರೀತಿ ಒಂದು ಎಡಿಟಿಂಗ್ನ ಮಾಡಿದಾಗ ನಿಮಗೆ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ನಲ್ಲೂ ಕೂಡ ಅವೈಲೇಬಲ್ ಇದೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ನಿಮಗೆ ರೈಟ್ ಸೈಡಲ್ಲಿ ಡೊಟೆಡ್ ಲೈನ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಯೂಟ್ಯೂಬ್ ತಮ್ಮನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಏನಾಗುತ್ತೆ ಅಂತಂದರೆ ಸೆಂಟ್ರಿಗೆ ತೊಗೊಂಡು ಬರಬೇಕಾಗತ್ತೆ. ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಅದನ್ನು ನೀವು ಏನಾಗುತ್ತೆ ಅಂದರೆ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಒಂದು ನೇಮ್ನ ಇಲ್ಲಿ ಏನು ಮಾಡ್ಕೊಬೇಕಾಗತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ನನ್ನ ಒಂದು ನೇಮ್ನ ಆ್ಯಡ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಸ್ವಲ್ಪ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸ್ಕ್ರಾಲ್ ಮಾಡ್ಕೊಂಡು ನಂತರ ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಬೋಲ್ಡ್ ಫಾಂಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೆಮನ್ ಮಿಲ್ಕ್ ಫಾಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಫಾಂಟ್ ಬೇಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೀವು ಏನಾಗುತ್ತೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಆಪ್ಷನ್ ಮತ್ತು ಫಿಫ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟ್ ಸೆಂಟ್ರಿಗೆ ಅಲೈನ್ ಆಗಿರುತ್ತೆ. ಮತ್ತು ಇವಾಗ ನೀವು ಟಿಕ್ ಮಾರ್ಕ್ ಇರುತ್ತಲ್ಲ ಟಾಪಲ್ಲಿ, ಒಂದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕರೆಕ್ಟ್ ಸೆಂಟ್ರಿಗೆ ಅಲೈನ್ ಆಗಿದೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಏನಾಗುತ್ತೆ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಶೇಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಿದ್ದು ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ್ದೀನಿ ಒಂದು ಸ್ಕ್ವೇರ್ ಸೈಸ್ ಬಾಕ್ಸ್ ಬರುತ್ತೆ, ಅದನ್ನು ನೀವು ಏನಾಗುತ್ತೆ ಸ್ಟಾರ್ಟಿಂಗ್ ಲೆಟರ್ ಹತ್ರ ಇರುತ್ತಲ್ಲ ಅದರ ಹೆಡ್ ಹತ್ರ ನೀವು ಏನಾಗುತ್ತೆ ಇದನ್ನು ಸೆಟ್ ಮಾಡ್ಕೊಬೇಕಾಗತ್ತೆ. ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಇಲ್ಲಿ ನೀವು ನೋಡ್ತಾ ಇರೋದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇದನ್ನು ಸ್ಟ್ಯಾಂಡರ್ಡ್ ಆಗಿ ಉಳಿಸ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವೇನಾದರೂ ಎ ಲೆಟರ್ ಇತ್ತು ಅಂತಂದ್ರೆ ಅದನ್ನ ಆರಾಮ್ಸೆ ಅಡ್ಜಸ್ಟ್ ಮಾಡ್ಕೊಬೋದು ಟಾಪ್ಗೆ, ಬಟ್ ಇದು ಎಸ್ ಆಗಿರೋದ್ರಿಂದ ನಮ್ಗೆ ಕರೆಕ್ಟ್ಲಿ ಅಡ್ಜಸ್ಟ್ ಆಗಲ್ಲ. ಅದಕ್ಕೋಸ್ಕರ ನೀವು ನಡೋಕ್ಕಾಗತ್ತೆ ಸ್ವಲ್ಪ ಬಾಟಮ್ಗೆ ಇಟ್ಕೊಂಡು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಇಮೇಜ್ನ ನೀವು ಸ್ಟ್ಯಾಂಡರ್ಡ್ ಮಾಡ್ಕೊಬೇಕಾಗತ್ತೆ. ಅದನ್ನು ನೀವು ಏನಾಗುತ್ತೆ ಮೂವ್ ಮಾಡ್ಕೊಬೇಕಾಗತ್ತೆ. ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಕಡೆಗೂ ಕೂಡ ನೀವು ಏನಾಗುತ್ತೆ ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂತ ಅಂದರೆ ಒಂದು ಲೆಂತ್ ಇದ್ದರೆ ಇನ್ನೊಂದು ಏನಾಗಿರುತ್ತೆ ಅಂದರೆ ಲೆಂತ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೀವು ಏನಾಗುತ್ತೆ ಅದನ್ನೇ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ನೀವು ಏನಾಗುತ್ತೆ ಅಂದರೆ 20px ಸೆಟ್ ಮಾಡ್ಕೊಂಡು ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ 0.1px ಸೆಟ್ ಮಾಡಿಕೊಂಡು ಸ್ವಲ್ಪ ಸ್ಲೋಲಿ ನೀವು ಏನಾಗುತ್ತೆ ಅಂದರೆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು 1px ಸೆಟ್ ಮಾಡ್ಕೊಂಡು ಅಪ್ ಆರ್ ಡೌನ್ ಮತ್ತು ನೀವು ಸೈಡ್ಗಾದ್ರೂ ಮೂವ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಮತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಮತ್ತೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದನ್ನು ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗತ್ತೆ. ರೊಟೇಟ್ ಮಾಡ್ಕೊಂಡು ನಂತರ ಮೂವ್ ಬೈ ಅಂತ ಇರುತ್ತಲ್ಲ ಅಲ್ಲಿ ನೀವು ನೋಡ್ಕೊಬೇಕಾಗತ್ತೆ ಅಂತಂದರೆ ಹತ್ರ ಬಂತು ಅಂತ ಅಂದಾಗ ನೀವು ನೋಡೋಕ್ಕಾಗತ್ತೆ 1px ಸೆಟ್ ಮಾಡ್ಕೊಬೇಕಾಗತ್ತೆ. ತುಂಬಾ ದೂರ ಇದೆ ಅಂದಾಗ 6px 20px ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕರೆಕ್ಟ್ಲಿ ಅಡ್ಜಸ್ಟ್ ಆಗಿದೆ. ಸ್ವಲ್ಪ ಲೆಫ್ಟ್ ಸೈಡ್ಗೆ ನಾವು ಇವಾಗ ಮೂವ್ ಮಾಡ್ಕೊಬೇಕಾಗಿದೆ. ಅದಕ್ಕೋಸ್ಕರ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ 1px ಸೆಟ್ ಮಾಡ್ಕೊಂಡು ಮೂವ್ ಮಾಡ್ಕೊಬೇಕಾಗತ್ತೆ. ನೀವೇನಾದ್ರೂ 6px ಮೂವ್ ಮಾಡಿದ್ರಿ ಅಂತ ಅಂದ್ರೆ ಏನಾಗುತ್ತೆ ಅಂದರೆ ತುಂಬಾನೇ ಮೂವ್ ಆಗ್ಬಿಟ್ಟಿರುತ್ತೆ. ಮತ್ತೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. 6th option ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗಿರುತ್ತೆ ಅಂದರೆ ರೈಟ್ ಸೈಡ್ ಬಾಟಮ್ಗೆ ಬರುತ್ತೆ. ಅವಾಗ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಮೂವ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡೋಕ್ಕಾಗತ್ತೆ. ಅಂದರೆ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಲೈನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನೀವು ಇದನ್ನು 20px ಸೆಟ್ ಮಾಡ್ಕೊಂಡ್ರೆ ತುಂಬಾ ಸ್ಪೀಡ್ಲಿ ಏನಾಗುತ್ತೆ ಅಂತಂದರೆ ಇದು ಮೂವ್ ಆಗುತ್ತೆ. ಸ್ವಲ್ಪ ಹತ್ರ ಇರೋದ್ರಿಂದ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಡಿಫಾಲ್ಟ್ ಇರುವಂಥದ್ದನ್ನೇ ನಾನು ಸ್ಪೀಡ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ 1px ಸೆಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಡೌನ್ ಬೇಕಾಗಿತ್ತು. ಅದಕ್ಕೋಸ್ಕರ ನೀವು
ಮಾಡ್ಕೊಬೇಕಾಗತ್ತೆ. ಮತ್ತು ಇದನ್ನು ಹೆಂಡಿಗೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ, ಲೆಂತ್ನ ಕೂಡ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಮತ್ತು ಅದೇ ಒಂದು ಲೇರ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ ಅದನ್ನೇ. ಮತ್ತು ಅದನ್ನು ನೀವು ನೋಡೋಕ್ಕಾಗತ್ತೆ ಅಂದರೆ ಅದನ್ನು ಬಾಟಮ್ಗೆ ತೊಗೊಂಡ್ಬರ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಪೊಸಿಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಬೋದು. ಮತ್ತು ಇಲ್ಲಿ ಅಥವಾ ನೀವು ಮ್ಯಾನುವಲಿ ನೀವು ಬೆರಳಲೆ ಡ್ರ್ಯಾಗ್ ಮಾಡ್ಕೊತೀನಂದ್ರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ 20 px ಸೆಟ್ ಮಾಡ್ಕೊಂಡಿದ್ರೆ ಹೋಗಿ ಏನಾಗುತ್ತೆ ಅಂದರೆ ತುಂಬಾ ಸ್ಪೀಡ್ಲಿ ಇದು ಮೂವ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ನೀವು ನೋಡೋಕ್ಕಾಗತ್ತೆ ನಿಯರ್ಗೆ ಬಂದಿದೆ ಅಂದಿದ ತಕ್ಷಣ 1 px 2 px ಸೆಟ್ ಮಾಡ್ಕೊಂಡು ನೀವು ನೋಡೋಕ್ಕಾಗುತ್ತೆ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕರೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ. ಅಡ್ಜಸ್ಟ್ ಆಗಿದ ನಂತರ ನೀವು ನೋಡೋಕ್ಕಾಗತ್ತೆ ಅಂದರೆ ಸ್ವಲ್ಪ ಅಪ್ ಮಾಡ್ಕೊತಾ ಇದ್ದೀನಿ. ಅಡ್ಜಸ್ಟ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ನೇಮ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದೀನಿ. ಡೂಪ್ಲಿಕೇಟ್ ಮಾಡ್ಕೊಂಡ್ರೆ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಡಿಕ್ರೀಸ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅದನ್ನು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಒಂದು ಚಾನಲ್ ನೇಮ್ನ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಂಡು ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸೈಜ್ನ ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ. ಡಿಕ್ರೀಸ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಇಲ್ಲಿ ಹೆಂಡ್ಗೆ ರೈಟ್ ಸೈಡ್ ಹೆಂಡಿಗೆ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡ್ ಹೆಂಡಿಗೆ ಸೆಟ್ ಮಾಡ್ಕೊಂಡ ನಂತರ ಟಾಪಲ್ಲಿ ನಿಮಗೆ ಬಾಕ್ಸ್ ಇರುತ್ತಲ್ಲ ಒಂದು ಬಾಕ್ಸ್ ಮೇಲೆ ನೀವು ಏನಾಗುತ್ತೆ ಅಂತಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ನೀವು ಏನಾಗುತ್ತೆ ಮರ್ಜ್ ಮಾಡ್ಕೊಬೇಕಾಗತ್ತೆ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ನೀವು ಏನಾಗುತ್ತೆ ಅಂದರೆ ಟಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಲ್ಲ ಪೇಂಜಸ್ಗಳನ್ನ ನಾವು ಏನಾಗುತ್ತೆ ಅಂದರೆ ಮರ್ಜ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಎಲ್ಲದಕ್ಕೂ ಕೂಡ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕನ್ಫರ್ಮ್ನ ಕೊಡಬೇಕಾಗತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇದು ಪೇಂಜಿಗೆ ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ಮತ್ತು ಇವಾಗ ನೀವು ಏನಾಗುತ್ತೆ ಅಂದರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಟೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಇಮೇಜ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಗೋಲ್ಡ್ ಇಮೇಜ್, ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಮೆನ್ಷನ್ ರೇಷಿಯೋನ ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ಏನಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ಸ್ಟ್ರೋಕ್ ಇರುತ್ತಲ್ಲ ಸ್ಟ್ರೋಕ್ನ ನೀವು ಏನಾಗುತ್ತೆ ಅಂದರೆ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು 2 ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡ್ಕೊಂಡ ನಂತರ ವೈಟ್ ಕಲರ್ ಇರಲಿ, ಮತ್ತು ಇಲ್ಲಿ ಟಾಪಲ್ಲಿ ನಿಮಗೆ ಟಿಕ್ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಶ್ಯಾಡೋನ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಶ್ಯಾಡೋನ ನೀವು ಏನಾಗುತ್ತೆ ಅಂತ ಅಂದರೆ ಇಲ್ಲಿ ವೈಟ್ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಬ್ಲಾಕ್ ಕಲರ್ ಶ್ಯಾಡೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ಬ್ಯಾಕ್ಗ್ರೌಂಡು ಕೂಡ ಬ್ಲಾಕ್ ಇರೋದ್ರಿಂದ ನಮ್ಗೆ ಶ್ಯಾಡೋ ಆ್ಯಡ್ ಆಗಿದೆ ಅನ್ನೋದನ್ನು ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಏನಾಗುತ್ತೆ ಅಂದರೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. 1, 2, or 3 ನೀವು ನಿಲ್ಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ಏನಾಗುತ್ತೆ ಅಂತ ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಗ್ರಾಮ್ ಪೇಜಿಗೆ ಕೊಡ್ತಾರೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡ್ರೆ ಒಂದು ಸೈಜ್ನ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ, ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಮತ್ತು ಇಲ್ಲಿ ಎರೇಸ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡಿದ ತಕ್ಷಣ ಆಗುತ್ತೆ ವೈಟ್ ಕಲರ್ ರಿಮೂವ್ ಆಗಿರುತ್ತೆ. ನೀವು ಪಾಯಿಂಟ್ ಔಟ್ ಮಾಡ್ಕೊಂಡು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇವಾಗ ಏನಾಗಿರುತ್ತೆ ಅಂದರೆ ಪಿಎನ್ಜಿಗೆ ಕನ್ವರ್ಟ್ ಆಗಿರುತ್ತೆ. ಇವಾಗ ಸೈಜ್ನ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ, ಮತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಟೋಪಲ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಟೆಲಿಗ್ರಾಮ್ ಲೋಗೋನು ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಏನಾಗುತ್ತೆ ಅಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ. ಸ್ಕ್ರಾಲ್ ಮಾಡ್ಕೊಂಡ ನಂತರ ಎರೇಸ್ ಕಲರ್ ಅಂತ ಇರುತ್ತಲ್ಲ ಅದನ್ನ ಎನೇಬಲ್ ಮಾಡಿದ ತಕ್ಷಣ ವೈಟ್ ಕಲರ್ ರಿಮೂವ್ ಆಗಿರುತ್ತೆ. ಕಲರ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ ಔಟ್ ಮಾಡ್ಕೊಬೇಕಾಗತ್ತೆ ಬ್ಲಾಕ್ ಕಲರ್ನ. ಮತ್ತು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಲಾಕ್ ಕಲರ್ ಕರೆಕ್ಟ್ಲಿ ರಿಮೂವ್ ಆಗಿರುತ್ತೆ. ಮತ್ತು ಇವಾಗ ನೀವು ನೋಡೋಕ್ಕಾಗತ್ತೆ ಅಂದರೆ ಸ್ವಲ್ಪ ಸೈಜ್ ಜಾಸ್ತಿ ಇದೆ ಅಂತ ಅಂದಾಗ ನೀವು ನೋಡೋಕ್ಕಾಗತ್ತೆ ಅಂದರೆ ಫಸ್ಟ್ ಒನ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಕೊಬೇಕಾಗತ್ತೆ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಪೇಜ್ ಯಾವ ಸೈಜ್ ಇರುತ್ತೋ ಅದೇ ಸೈಜ್ನ ನೀವು ನೋಡೋಕ್ಕಾಗತ್ತೆ, ಸೆಕೆಂಡ್ ಪೇಜ್ನೂ ಕೂಡ ಇರಬೇಕಾಗತ್ತೆ. ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದು ನೀವು ನೋಡ್ತಾ ಇರೋದು ನ್ಯೂ ಟೆಕ್ಸ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಮತ್ತು ಇದನ್ನು ನೀವು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಡಿಲೀಟ್ ಮಾಡ್ಕೊಂಡಿದ್ದೀನಿ. ಡಿಲೀಟ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ಏನಾಗುತ್ತೆ ಟೆಲಿಗ್ರಾಮ್ ನೇಮ್ ಮತ್ತು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿನ ನೀವು ಏನಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎರಡಕ್ಕೂ ಸೇಮ್ ಇರೋದ್ರಿಂದ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಲೆಮನ್ ಮಿಲ್ಕ್ ಬೋಲ್ಡ್ ಫೋನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ಏನಾಗುತ್ತೆ ಅಂತಂದರೆ ಟಾಪಲ್ಲಿ ನಿಮಗೆ ಬಾಕ್ಸ್ ಇರುತ್ತಲ್ವಾ, ಈ ಒಂದು ಟೆಕ್ಸ್ಟು ಮತ್ತು ಇನ್ಸ್ಟಾಗ್ರಾಮ್ ಲೋಗೋ ಮತ್ತು ಟೆಲಿಗ್ರಾಮ್ ಲೋಗೋನ ನಾವು ಮರ್ಜ್ ಮಾಡಬೇಕಾಗತ್ತೆ. ಫಸ್ಟ್ ಮರ್ಜ್ ಮಾಡಿರುವಂಥದ್ದನ್ನು ಮರ್ಜ್ ಮತ್ತೆ ಮಾಡಬಾರ್ದು. ಅಲ್ಲಿ ನೀವು ನೋಡ್ತಾ ಇರೋ ಟಾಪಲ್ ಬಾಕ್ಸ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು.
ಮಾಡ್ಕೊಬೇಕಾಗತ್ತೆ. ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಬ್ಲರ್ ರೇಡಿಯಸ್ನ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೋ ಪರ್ಫೆಕ್ಟ್ ಏನಾಗಿರುತ್ತೆ ಅಂದರೆ ಈ ಒಂದು ಲೋಗೋ ನಮಗೆ ಕ್ರಿಯೇಟ್ ಆಗಿರುತ್ತೆ. ನೀವು ಟಾಪಲ್ಲಿ ನಿಮಗೆ ತ್ರೀ ಡೋಟೆಡ್ ಲೈನ್ ಇರುತ್ತಲ್ಲ, ಒಂದು ತ್ರೀ ಡೋಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಟರ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.